ತಲುಪಿದೆ. ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖಾಮುಖಿಯಾಗಲಿದೆ. ಅಬುಧಾಬಿಯ ಶೇಖ್ ಜಾಯಿದ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಈ ಪಂದ್ಯದ ಗೆಲುವು ಎರಡು ತಂಡಗಳಿಗೂ ನಿರ್ಣಾಯಕವಾಗಿದೆ. ಪಂದ್ಯ ವಿಜೇತ ತಂಡ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಅಲಂಕರಿಸಲಿದೆ. ಐಪಿಎಲ್ ಪಂದ್ಯದಲ್ಲಿ ಈಗಾಗಲೇ ತಲಾ 13 ಪಂದ್ಯಗಳನ್ನಾಡಿರುವ ಉಭಯ ತಂಡಗಳು ರನ್ ರೇಟ್ ಆಧಾರದಲ್ಲಿ ಬೆಂಗಳೂರು ತಂಡ ಎರಡನೇ ಸ್ಥಾನದಲ್ಲಿದ್ದರೆ ಶ್ರೇಯಸ್ ಪಡೆ ಮೂರನೇ ಸ್ಥಾನದಲ್ಲಿದೆ. ಎರಡು ತಂಡಗಳು ಪ್ಲೇ ಆಫ್ ಹಂತದಲ್ಲಿರುವುದರಿಂದ ಇಂದಿನ ಪಂದ್ಯದಲ್ಲಿ ರೋಚಕತೆ ನಿರೀಕ್ಷಿಸಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ಕಳೆದ 4 ಪಂದ್ಯಗಳಲ್ಲಿ ಸತತ ಸೋಲು ಅನುಭವಿಸಿದ್ದು ಇತ್ತ ಆರ್ಸಿಬಿ ತಂಡವೂ ಕೂಡ ಸತತ 3 ಸೋಲು ಕಂಡಿದೆ. ಇಂದಿನ ಪಂದ್ಯದಲ್ಲಿ ಪ್ರಾಬಲ್ಯ ಸಾಧಿಸುವ ತಂಡಕ್ಕೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಲು ಅವಕಾಶವಿದೆ. ಇನ್ನು ಡೆಲ್ಲಿಗೆ ಕಡಿವಾಣ ಹಾಕಬೇಕಾದರೆ ಆರ್ಸಿಬಿ ಮತ್ತೊಮ್ಮೆ ಅದ್ಭುತ ಬೌಲಿಂಗ್ ಪ್ರದರ್ಶನ ತೋರಲೇಬೇಕು. ಡೆಲ್ಲಿಗೆ ಶಿಖರ್ ಧವನ್, ಶ್ರೇಯಸ್ ಅಯ್ಯರ್ ಬೌಲಿಂಗ್ನಲ್ಲಿ ರಭಾಡ ಪ್ರಮುಖ ಅಸ್ತ್ರವಾದರೆ ಬೆಂಗಳೂರು ತಂಡದಲ್ಲಿ ಮೊಹಮ್ಮದ್ ಸಿರಾಜ್, ಯಜುವೇಂದ್ರ ಚಹಲ್, ವಿರಾಟ್ ಕೊಹ್ಲಿ, ಎಬಿಡಿ, ದೇವದತ್ ಪಡಿಕಲ್ ಮುಂತಾದ ಘಟಾನುಘಟಿಗಳೇ ಇದ್ದಾರೆ. ಈಗಾಗಲೇ ಎರಡು ತಂಡಗಳು ಅಗ್ರ 4ರೊಳಗೆ ಸ್ಥಾನ ಪಡೆದಿದೆ. ಕೊನೆಯದಾಗಿ ಯಾರು ಹೆಚ್ಚು ಅಂಕ ಸಂಪಾದಿಸಿ ಮುಂದಿನ ಹಂತಕ್ಕೆ ಯಾವ ತಂಡ ಹೋಗುತ್ತಾರೋ ಎಂದು ಕಾದು ನೋಡಬೇಕು. ಶಿಲ್ಪರಾಜ್, ಒನ್ ಪ್ಲಸ್ ನ್ಯೂಸ್, ಕನ್ನಡ.